ಬೈರಿಯಾ KA07 ಅನ್ನೋದು ಒಂದು ಕನ್ನಡ ಚಿತ್ರ. ಕನ್ನಡ ಚಿತ್ರನೇ ನಾನು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮಾಡ್ಬೇಕು ಅಂತ. ಇದು ಸ್ಟೋರಿ ಲೈನ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಪ್ರತಿಯೊಂದು ಅಂಶ ಆಗಿರ್ಬೋದು ಎಲ್ಲ ರೆಡಿ ಮಾಡಿರೋದು ನಾನೇ. ನಿರ್ದೇಶನ ಮಾಡಿದ್ದಾರೆ ಆರ್ ಕ್ರಿಯೇಟಿವ್ ಅಂತ ಇದೆ, ಒಂದು ಸಸ್ಪೆನ್ಸ್ ಇದೆ. ನಿರ್ದೇಶಕರು ಯಾರು ನಿರ್ದೇಶನ ಮಾಡಿಕೊಟ್ಟಿದ್ದಾರೆ ಅಂತೇಳಿ, ನಮ್ ಜೊತೆ ಕೈ ಜೋಡಿಸಿದ್ದಾರೆ ಅಂತೇಳಿ, ದೊಡ್ಡ ದೊಡ್ಡ ಕಲಾವಿದರು ಹೇಳಿದ್ದಾರೆ, ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಖಂಡಿತ ಮುಂದೊಂದು ದಿನ ಬರೋ ದಿನ ಎಲ್ರು ಕರೆದು ಸಿನಿಮಾ ಬಗ್ಗೆ, ಸಿನಿಮಾದ ಚಿತ್ರರಂಗ, ಸಿನಿಮಾದ ಟೀಮ್ ಬಗ್ಗೆ ಎಲ್ಲ ಅಪ್ಡೇಟ್, ಮೆಗಾ ಅಪ್ಡೇಟ್ ನಾನು ಕೊಡ್ತೀನಿ. ಎಸ್ ಆರ್ ಅವ್ರು ಮಾತೇಳಿದ್ರು, ನಾನು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ, ಉಚ್ಚ ಅಭಿಮಾನಿ. ಯಶ್ ಅಣ್ಣ ಅವ್ರು ಮಾತೇಳಿದ್ರು, ನನ್ನ ಅಭಿಮಾನಿ ಆದ್ರೂ ಒಂದು ಫ್ರಾಡ್ ಕೆಲಸ ಮಾಡಲ್ಲ, ಒಂದು ಫೇಕ್ ಕೆಲಸ ಮಾಡಲ್ಲ, ನಾನು ಎದೆ ಹತ್ಕೊಂಡು ನಿಲ್ಲೋ ತರ ಅವ್ನು ಬೆಳಿತಾನೆ ಅಂತ ಹೇಳಿದ್ರು. ಯಶಣ ಇವತ್ತು ಮೀಡಿಯಾ ಮುಖಾಂತರ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ, ನಿಮ್ ಉಚ್ಚ ಅಭಿಮಾನಿಯಾಗಿ ನೀವ್ ಎದೆ ಎತ್ಕೊಂಡು ನಿಲ್ಲ ಅಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಬೈರ್ಯ ಬಂದು ಒಂದು ಸಮಯಕ್ ಮೂವಿ, ಒಬ್ಬ ಅಂಡರ್ ವರ್ಲ್ಡ್ ಅಂಡ್ ಸ್ಟೋರಿ. ಈಗ ಆಲ್ಮೋಸ್ಟ್ ನೀವೆಲ್ಲ ನೋಡಿದಿರ, ಡಾನ್ ಜೈರಾಜ್ ಆಗಿರ್ಬೋದು, ಕೊತ್ವಾಲ್ ಆಗಿರ್ಬೋದು, ಡೆಡ್ಲಿ ಸೋಮ ಆಗಿರ್ಬೋದು, ಇವರೆಲ್ಲ ಬೆಂಗಳೂರು ಭೂಗತ ಲೋಕದಲ್ಲಿ ಇವರೆಲ್ಲ ಒಂದು ಇಷ್ಟು ಹೈಲೈಟ್ಸ್ ಆಗ್ಬಿಟ್ಟಿದ್ದಾರೆ. ನಮ್ ಚಿಕ್ಕಬಳ್ಳಾಪುರ, ಕೋಲಾರ, KGF, ಚಿಂತಾಮಣಿ, ಶಿಡ್ಲಘಟ್ಟ, ಈ ಸುತ್ತಮುತ್ತ ಕಂಪ್ಲೀಟ್ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಆ ಕಡೆ ಗೋಲ್ಡ್ ಮೈನ್ಸ್ ಯಾರು ಪ್ರೊಟೆಕ್ಟ್ ಮಾಡಿದ್ರು, ಗೋಲ್ಡ್ ಮೈನ್ಸ್ ಯಾರು ಪ್ರೆಸಿಡೆಂಟ್ ಆಗಿದ್ರು, ಗೋಲ್ಡ್ ಮೈನ್ಸ್ ಗೆ ಯಾರು ಅಧ್ಯಕ್ಷರಾದ್ರು, ಗೋಲ್ಡ್ ಮೈನ್ಸ್ ಇವತ್ತು ಯಾಕೆ ಗೌರ್ಮೆಂಟ್ ಅಂಡರ್ ಟೇಕನ್ ಆಗ್ತಾ ಇಲ್ಲ, ಎಲ್ಲಾ ರೀತಿಯ ಅಂಶ ಈ ಸಿನಿಮಾದಲ್ಲಿ ನಾನು ತೋರ್ಸಕ್ ಹೊರಟಿದ್ದೀನಿ. ತುಂಬಾ ಸ್ಟಡಿ ಮಾಡಿ, ಕಷ್ಟಪಟ್ಟು, ಹಾರ್ಡ್ ವರ್ಕ್ ಮಾಡಿ 69 ದಿವಸ ರೂಮ್ ಬಿಟ್ಟು ನಾನು ಆಚೆ ಬಂದಿಲ್ಲ ಸರ್. ಅಲ್ಲೇ ಊಟ, ಅಲ್ಲೇ ನಿದ್ದೆ, ಅಲ್ಲೇ ಎಲ್ಲ ಮಾಡಿಕೊಂಡು, ಕೆಲಸನ ಕಷ್ಟಪಟ್ಟು ರೆಡಿ ಮಾಡಿ, ಟೀಮ್ ಹಿಡ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಮಾಡ್ಬೇಕು ಅಂತ ನಿಂತ್ಕೊಂಡಿದ್ದೀನಿ ಸರ್. ನಾನು ನಾನು ನಿಮ್ಮ ಆಶಿಕಾ ರಾವ್ ಮಾತಾಡೋದು. ಮೂವಿ ಬಗ್ಗೆ ಅವರೆಲ್ಲ ಹೇಳಿದ್ರು, ಮೈಕ್ ಸ್ವಲ್ಪ ಬೈರ್ಯಾ KA07 ಬಗ್ಗೆ ಎಲ್ಲ ನಿಮ್ಗೆ ರೋಷನ್ ಅವರು ಹೇಳಿದ್ದಾರೆ. ಸೊ ನಾನ್ ನಿಮ್ಗೆ ಏನ್ ಹೇಳೋದು ಅಂತ ಅಂದ್ರೆ, ಹೊಸ ತಾರೆಗಳಾಗ್ಲಿ, ಹೊಸ ನಾಯಕನಾಗಿರ್ಲಿ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಿ. ಒಂದು ಕನ್ನಡ ಅಂತ ಬಂದ್ಮೇಲೆ ನಾವೆಲ್ಲ ಕನ್ನಡರಿಗಾಗಿ ನಮ್ ಲ್ಯಾಂಗ್ವೇಜ್ ಅನ್ನ ಸಪೋರ್ಟ್ ಮಾಡಿ. ಸೊ ನಾನು ತೆಲುಗು ಮತ್ತೆ ತಮಿಳ್ ಮಾಡ್ಬೇಕಂತ ಅನ್ಕೊಂಡಿದ್ದು. ಸೊ ಈ ಅವ್ರು ಏನಂತ ಹೇಳಿದ್ರು ಅಂದ್ರೆ, ಇದೆ ನಾವು ಕನ್ನಡನೇ ಮಾಡ್ಬೇಕು ಫಸ್ಟ್ ಆಗಿ ಅಂತ ಹೇಳ್ಬಿಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ.